यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಪಶುಸಂಗೋಪನೆ ಮಾಡೋದು ವಾಡಿಕೆ. ಪಶುಗಳು ಅಂದ ತಕ್ಷಣ ಒಂದು ಹಸು ಆಗಿರಬಹುದು ಅಥವಾ ಮೇಕೆಗಳಾಗಿರಬಹುದು, ಕುರಿಗಳಾಗೋದು, ಇವುಗಳನ್ನ ಸಾಕಣೆಯಲ್ಲಿ ರೈತರು ಸಾಕಷ್ಟು ಆಸಕ್ತಿಯನ್ನು ತೋರ್ತಾರೆ. ಆದರೆ ಅದೇ ಎಮ್ಮೆ ಸಾಕಣೆ ಅಂತ ಬಂದವಾಗ ಸ್ವಲ್ಪ ಹಿಂಜರಿಕೆ ಕಂಡುಬರುತ್ತೆ. ಈ ಹಿಂಜರಿಕೆ ಯಾಕೆ? ಈ ಎಮ್ಮೆಗಳನ್ನ ಸಾಕಣೆ ಮಾಡೋದ್ರಲ್ಲಿ ಯಾವ ಸಮಸ್ಯೆಗಳಿದೆ, ಇವುಗಳ ನಿರ್ವಹಣೆ ಹೇಗೆ, ಇವುಗಳ ಸಂತಾನೋತ್ಪತ್ತಿ ಹೇಗೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಶ್ರೀಯುತ ನರಸಿಂಹಮೂರ್ತಿಯವರು. ಅವರ ಜೊತೆಗೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ಡಾ ಚಂದ್ರಶೇಖರ್ ಮೂರ್ತಿಯವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್, ಎಮ್ಮೆಗಳು ಅಂದ ತಕ್ಷಣ ಒಂದು ನಿಕೃಷ್ಟ ಭಾವನೆ ಎಲ್ಲರಲ್ಲೂ ಕಂಡು, ಸಾಮಾನ್ಯ ಜನರಾಗಿರಬಹುದು ರೈತರಾಗಿರಬಹುದು, ಕಂಡುಬರುತ್ತೆ. ಯಾಕೆ ಅಂದ್ರೆ ಬೈಬೇಕು ಅಂದ್ರೂ ಕೂಡ ಎಮ್ಮೆ ಅಂಥವನೆ ಅಂತಾನೆ ಬೈತೀವಿ. ಯಾಕೆ ಈ ಎಮ್ಮೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನ ಕೊಡುತ್ತೆ ಮತ್ತು ಅದರ ನಿರ್ವಹಣೆ ಕೂಡ ಸಾಕಷ್ಟು ಸರಳ ಅಂತ ತಾವು ಹೇಳಿದ್ರಿ, ಆದ್ರೆ ಈ ಎಮ್ಮೆ ಸಾಕಣೆಯಲ್ಲಿ ಹಿಂಜರಿಕೆ ಯಾಕೆ ಕಂಡು ಬರ್ತಾ ಇದೆ? ಇದಕ್ಕೆ ಸಾಹೇಬರು ಸಮರ್ಪಕವಾಗಿ ಉತ್ತರಿಸ್ತಾರೆ. ಎಮ್ಮೆ ನಾವು ಹೊಂದ್ಕೊಂಡಷ್ಟು ಕೆಟ್ಟದ್ದಲ್ಲ, ಆದರೂ ಅಭಿಪ್ರಾಯ ಕೆಟ್ಟದ್ದಿದೆ. ಈ ಎಮ್ಮೆ ನಾವು ಭಾಳ ಹಿಂದಿನ ಕಾಲದಿಂದ ನೋಡ್ತಾ ಇದ್ದೀವಿ. ನಮ್ಮ ಹಳೆ ಕೃಷಿನಲ್ಲಿ ಎಮ್ಮೆ ಇಲ್ಲದೇ ಇದ್ದಿದ್ದ ಕುಟುಂಬಗಳೇ ಇರಲಿಲ್ಲ ಹಳ್ಳಿಗಳಲ್ಲಿ. ಈಗ ಈ ಕ್ರಾಸ್ ಬ್ರೀಡ್ ಹಸುಗಳು ಇವೆಲ್ಲ ಬಂದಾದಮೇಲೆ ಮೊದಲನೇದಾಗಿ ನಾವು ರೈತರು ಕಂಪೇರ್ ಮಾಡೋದು ಏನಪ್ಪ ಅಂದರೆ ಹೆಚ್ಚು ಹಾಲು ಯಾವ್ದು ಕೊಡುತ್ತೆ. ಹೌದು, ಆದರೆ ಅದರ ನಿರ್ವಹಣೆಗೆ ಎಷ್ಟು ಗಮನ ಕೊಡಬೇಕು, ಆ ಎಷ್ಟು ಹಾಲು ಕೊಡೋದ್ರಿಂದ ಆಮೇಲೆ ಆ ಹಾಲಿನಲ್ಲಿ ಬೇರೆ ಏನೇನು ಪದಾರ್ಥಗಳಿರುತ್ತೆ ಇವುಗಳ ಬಗ್ಗೆ ಗಮನ ಕೊಡಲ್ಲ. ಹೆಚ್ಚು ಹಾಲು ಅಂದ ತಕ್ಷಣ ಹೆಚ್ಚು ದುಡ್ಡು, ಆ ಹೆಚ್ಚು ಹಾಲು ಪಡೆಯೋದಕ್ಕೆ ಹೆಚ್ಚು ಹೆಚ್ಚಿನ ಶ್ರಮ ಕೊಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಎಮ್ಮೆಗಳ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಬಂದು ಯಾ ಬೇಗ ದುಡ್ಡು ಮಾಡಬೇಕು, ಹೆಚ್ಚು ಹಾಲು ಬಂದರೆ ಬೇಗ ದುಡ್ಡು ಬರುತ್ತೆ ಅಂತ. ಆದರೆ ಎಮ್ಮೆಗೆ ಎಷ್ಟು ಉಪಯೋಗ ಇದೆ ಎಮ್ಮೆ ಹಸುಗಳಿಗಿಂತ? ದೊಡ್ಡದಾಗಿ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡೋರಿಗೆ ಕ್ರಾಸ್ಬ್ರೀಡ್ ಹಸುಗಳು ಬೇಕು, ಅದು ಸಾಧ್ಯ, ನಿರ್ವಹಣೆಯನ್ನು ಅದೇ ಥರ ಮಾಡೋಕ್ಕಾಗತ್ತೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಎರಡು ಎಮ್ಮೆಗಳನ್ನು ಇಟ್ಕೊಂಡಾಗ ಅದರ ವೈಭವವೇ ಬೇರೆ. ಅಲ್ಲ, ನಾವು ಹಾಲು ಬಗ್ಗೆ ಮಾತಾಡ್ತಿರೋವಾಗ ಈ ಒಂದು ಕ್ರಾಸ್ ಬ್ರೀಡ್ ಹಸು ಅಂತ ಹೇಳಿದ್ರು, ಅದು ಆ ಹಾಲಿಗೂ ಈ ಹಾಲಿಗೂ ಏನ್ ವ್ಯತ್ಯಾಸ ಇದೆ, ಯಾಕೆ ನಾವು ಎಮ್ಮೆ ಸಾಕಬೇಕು ಅಂತ? ಒಂದು, ಕ್ರಾಸ್ ಬ್ರೀಡ್ ಹಸುವಿನಲ್ಲಿ ಹಾಲು ಜಾಸ್ತಿ ಕೊಡುತ್ತೆ, ಅದಕ್ಕೆ ನಿರ್ವಹಣಾ ವೆಚ್ಚನೂ ಅದೇ ಥರ ಜಾಸ್ತಿ ಇರುತ್ತೆ. ಆದರೆ ಆ ಹಾಲಿನಲ್ಲಿ ಕೊಬ್ಬಿನ ಅಂಶ ಭಾಳ ಕಡಿಮೆ ಇರುತ್ತೆ. ಅದೇ ಎಮ್ಮೆಯನ್ನು ಬಳಸಿದಾಗ ಅದು ಪ್ರಮಾಣದಲ್ಲಿ ಕಡಿಮೆ ಹಾಲು ಕೊಟ್ಟರೂ ಸಹ ಅದರ ಕೊಬ್ಬಿನ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ, ಲಭ್ಯ ಇರುತ್ತೆ. ಮತ್ತು ಆ ಕೊಬ್ಬು ಯಾವ ಥರದ್ದು ಅಂದರೆ ಅಲ್ಲಿ ಒಂದು ಕೊಲೆಸ್ಟ್ರಾಲ್ ಅಂತ ಇರುತ್ತೆ, ಯೂಸ್ಫುಲ್ ಕೊಲೆಸ್ಟ್ರಾಲ್ ಅಂಡ್ ಯೂಸ್ಲೆಸ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು. ಆ ಕೊಲೆಸ್ಟ್ರಾಲ್ ಲೆವೆಲೇ ಕಡಿಮೆ ಇರುತ್ತೆ. ಸೊ ಅದರಿಂದ ನಮ್ಗೆ ಅನಾನುಕೂಲವಾದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರುತ್ತೆ. ಮತ್ತು ಎಮ್ಮೆ ನಿರ್ವಹಣೆ ವೆಚ್ಚ ಭಾರಿ ಕಡಿಮೆ ಬರುತ್ತೆ, ಅದರಷ್ಟು ಲಸಿಕೆಗಳು ಬೇಕಾಗಲ್ಲ, ಅದರಷ್ಟು ಕಠಿಣವಾಗಿ ಅದರ ಹಿಂದೆ ಇರಬೇಕಾಗಿಲ್ಲ. ಆಮೇಲೆ ಬಹಳಷ್ಟು ರೋಗಗಳಿಗೆ ತುತ್ತಾಗ್ತವೆ ಕ್ರಾಸ್ ಬ್ರೀಡ್ ಹಸುಗಳು, ಎಮ್ಮೆ ಹಾಗಲ್ಲ. ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಒಂದೇ ಎಮ್ಮೆನಲ್ಲಿ ಪ್ರಾಬ್ಲಮ್ ಅಂದ್ರೆ
ಎಂತ ಬೆದೆ ಅದು ಸ್ಮಾಲ್ ಸೈಲೆಂಟ್ ಹೀಟ್ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ, ಕನ್ನಡದಲ್ಲಿ ಮೂಕ ಬೆದೆ ಅಂತ ಹೇಳ್ತಾರೆ. ಅದೊಂದು ಮೇಜರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಎಮ್ಮೆದು ಅಂದರೆ, ಎಮ್ಮೆ ಚರ್ಮ ನೀವೆಲ್ಲ ನೋಡ್ದಂಗೆ ಸಾಮಾನ್ಯವಾಗಿ ಎಮ್ಮೆ ಅಂದ ತಕ್ಷಣ ಕರಿ ಕರಿ ಎಮ್ಮೆ ಅಂತ, ಬರೀ ಕರಿ ಎಮ್ಮೆನೆ ಇಲ್ಲ, ಎಮ್ಮೆನಲ್ಲೂ ಸ್ವಲ್ಪ ಕಡಿಮೆ ಕರಿ ಕಪ್ಪು ಇದಾವೆ. ಸೊ ಸಾಮಾನ್ಯವಾಗಿ ನಮಗೆ ಉತ್ತರ ಪ್ರದೇಶ ನಾರ್ತ್ ಇಂಡಿಯಾ ನಲ್ಲಿ ಈ ಕಪ್ಪು ಜಾಸ್ತಿ ಇರುವ ಎಮ್ಮೆಗಳು ಇದಾವೆ. ಯಾವ ತಳಿ ಇದು? ಈಗ ಒಂದು ಮುರ್ರಾ, ಬಫೆಲಾ, ಜಫ್ರಾಬಾದಿ ಇವೆಲ್ಲ. ಸೊ ಈ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಂಗೆ ಸೂರ್ತಿ, ಮಹಸಾನ ಇದರಲ್ಲೆಲ್ಲ, ಆಮೇಲೆ ಲೋಕಲ್ ಪಾಂಡವಪುರಿ, ಆಮೇಲೆ ನಾಗ್ಪುರಿ ಇವೆಲ್ಲ ಅಷ್ಟು ಕಪ್ಪುಗಿಲ್ಲ, ಸುಮಾರಾಗಿ ಕಲರ್ ಇದಾವೆ. ಸೊ ಈ ಕಪ್ಪುದು ಕಲರ್ದು ಏನಪ್ಪ ಅಂದರೆ ವಿಶೇಷ ಮೆಲನಿನ್ ಪಿಗ್ಮೆಂಟ್. ಮೆಲನಿನ್ ಪಿಗ್ಮೆಂಟ್ ಜಾಸ್ತಿ ಆದಾಗ ಕಪ್ಪುನು ಜಾಸ್ತಿ ಆಗುತ್ತೆ. ಮನುಷ್ಯರಲ್ಲೂ ಅಷ್ಟೇ, ಜನ ಕಪ್ಪು ಹಾಕಕ್ಕೆ ಕಾರಣ ಮೆಲನಿನ್ ಪಿಗ್ಮೆಂಟ್. ಮೆಲನಿನ್ ಪಿಗ್ಮೆಂಟ್ ಯಾವಾಗ ಜಾಸ್ತಿ ಡೆಪಾಸಿಟ್ ಆಗುತ್ತೆ, ಹೆಚ್ಚು ಶಾಖ ಇರೋ ಕಡೆ, ಕಿರಣಗಳು ಸೂರ್ಯನ ಕಿರಣಗಳು ಜಾಸ್ತಿ ಬೀಳೋ ಕಡೆ, ಯು ವಿ ರೇಸು ಇವೆಲ್ಲ ಬೀಳೋ ಕಡೆ ಮೆಲನಿನ್ ಕ್ರಿಯೆ ಜಾಸ್ತಿಯಾಗಿ ಕಪ್ಪು ಬಣ್ಣ ಜಾಸ್ತಿ ಆಗಿರುತ್ತೆ. ಅದೇ ಸಮತೋಲನ ಇದ್ದಾಗ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ಮೆಲನಿನ್ ಇರೋದ್ರ ಜೊತೆಗೆ ಎಮ್ಮೆಗಳಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಗ್ರಂಥಿಗಳು ಸೆಕೆಯ ಬೆವರು ಗ್ರಂಥಿಗಳು ಕಡಿಮೆ ಇದ್ದಾವೆ. ನೀವು ಸರ್ಫೇಸ್ ಏರಿಯಾ ನೋಡಿದಾಗ ಎಮ್ಮೆ ಒಟ್ಟು ಏರಿಯಾ ತಗೊಂಡಾಗ ಒಂದು ಯೂನಿಟ್ ಏರಿಯಾಗೆ ಸ್ವೆಟ್ ಗ್ಲ್ಯಾಂಡ್ಸ್ದು ಕಡಿಮೆ ಇದ್ದಾವೆ. ಸೊ ಈ ಸ್ವೆಟ್ ಗ್ಲ್ಯಾಂಡ್ಸ್ ಕಡಿಮೆ ಇರೋದ್ರಿಂದ ಎಮ್ಮೆಗೆ ಸಮ್ಮರಲ್ಲಿ ಸ್ವಲ್ಪ ವಿಶೇಷವಾಗಿ ನಾವು ಕಾಳಜಿ ವಹಿಸಬೇಕು. ಸೊ ಹಂಗಾಗಿ ಏನು ಮಾಡ್ತವೆ ಎಮ್ಮೆಗಳು, ನೆರಳು ಹುಡುಕೊಂಡು ಹೋಗ್ತವೆ, ಇಲ್ಲ ನೀರು ಪ್ರದೇಶ ಹುಡುಕೊಂಡು ಹೋಗ್ತವೆ. ಹಾಗಾಗಿ ನೀವು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ಎಮ್ಮೆ ಇದ್ದಾಗ ಮನೆ ಹತ್ರ ಎಮ್ಮೆನ ನಿಲ್ಲಿಸಿ ಅವಕ್ಕೆ ನೀವು ನೀರಿನ ಸಿಂಪರಣೆ ಮಾಡಬಹುದು. ಅದೇ ದೊಡ್ಡ ಫಾರಂ ಇದ್ದಾಗ ನಾವು ವ್ಯಾಲೋಯಿಂಗ್ ಟ್ಯಾಂಕ್ ಅಂತೀವಿ, ಆ ವ್ಯಾಲೋಯಿಂಗ್ ಟ್ಯಾಂಕ್ನ ಕಟ್ಟಿ ಅದರಲ್ಲಿ ಎಮ್ಮೆಗಳನ್ನ ಸಮ್ಮರಲ್ಲಿ ಬಿಡಬೇಕು. ಸೊ ಆಗ ಅವಕ್ಕೆ ಶಾಖದ ಪರಿಣಾಮ ಜಾಸ್ತಿ ಬೀರೋದಿಲ್ಲ, ಹಾಲು ಉತ್ಪಾದನೆ ಮೇಲೆ ಜಾಸ್ತಿ ವ್ಯತ್ಯಾಸ ಕಂಡು ಬರುತ್ತೆ. ಈಗ ತಾವು ಒಂದೆರಡು ಸಮಸ್ಯೆಗಳನ್ನು ಹೇಳಿದ್ರೆ, ಇದಕ್ಕೆ ಒಂದು ಬೆವರಿನ ಗ್ರಂಥಿಗಳು ಕಮ್ಮಿ ಹಾಗೂ ಮೂಕ ಬೆದೆ ಬರೋದ್ರಿಂದ ಗೊತ್ತಾಗೋದಿಲ್ಲ ಅಂತ, ಈ ನಿರ್ವಹಣೆ ಹೇಗೆ ಸರ್, ಈ ಸಮಸ್ಯೆಗಳನ್ನು ಹೇಗೆ ನಿರ್ವಹಿಸಬೇಕು? ಈಗ ನೋಡಿ, ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತಂತಕ್ಕದು ಮೂಕ ಬೆದೆ. ಈ ಎಮ್ಮೆಗಳು ಬೆದೆಗೆ ಬರತಕ್ಕಂಥ ಸಮಯ ಹಸುಗಳಿಗೆ ಹೋಲಿಸಿದಾಗ ವಿಭಿನ್ನವಾಗಿದೆ. ಇದು ಸಂಜೆಯಿಂದ ಮುಂದಿನ ದಿನ ಬೆಳಗ್ಗೆವರೆಗೂ ಬೆದೆಗೆ ಬರತಕ್ಕಂಥದ್ದು. ಸಾಮಾನ್ಯವಾಗಿ ರೈತರು ನೀವೇನು ಮಾಡ್ತೀರಾ, ಸಾಯಂಕಾಲ ಬಂದಮೇಲೆ ಕೊಟ್ಟಿಗೆ ಕಟ್ತೀವಿ, ಅದೇನಾಗುತ್ತೆ ಅಂತ ನಾವು ಅದ್ರ ಮೇಲೆ ಗಮನ ಇಡೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಸಂಜೆ ಅಲ್ಲೆಲ್ಲ ಮೇಯ್ಕೊಂಡು ವಾಪಸ್ ಬಂದಾಗ ಅದ್ರ ಮೇಲೆ ಸೂಕ್ಷ್ಮ ಕಣ್ಗಾವಲಿಡಬೇಕು, ಜನನೇಂದ್ರಿಯಗಳನ್ನ ನೋಡಬೇಕು. ಈ ಬೆದೆಯ ಚಿಹ್ನೆಗಳಾದ ಜನನೇಂದ್ರಿಯಗಳು ಊದ್ಕೊಂಡಿದ್ಯಾ, ಇಲ್ಲ ಒಳಗಿನ ಚರ್ಮ ಏನಾದರೂ ಕೆಂಪು ರಕ್ತ ಸಂಚಿತವಾಗಿದೆಯಾ, ಕೆಂಪು ಚರ್ಮ ಇದೆಯಾ, ಇದನ್ನೆಲ್ಲ ನೋಡಿ. ಮತ್ತು ಎಮ್ಮೆಗಳಲ್ಲಿ ಒಂದೇನು ಅಂತಂದರೆ, ಹಸುಗಳಿಗೆ ಹೋಲಿಸಿದಾಗ ಇಲ್ಲಿ ಮಾನಸಿಕವಾದ ಬೆದೆಯ ಚಿಹ್ನೆಗಳು ಮತ್ತು ಶಾರೀರಿಕವಾಗಿ ಬೆದೆಯ ಚಿಹ್ನೆಗಳು ವಿಭಿನ್ನವಾಗಿರುತ್ತವೆ. ಹಸುಗಳು ಸಾಮಾನ್ಯವಾಗಿ ಏನು ಮಾಡುತ್ತೆ, ಅದು ಬೆದೆಗೆ ಬಂದಾಗ ಬೇರೆ ಹಸುಗಳ ಮೇಲೆ ಹತ್ತುತ್ತೆ, ಒಂದೇ ಸಮ ಕೂಗುತ್ತೆ, ಮೇವಿಲ ಮೇಲೆ ನಿರಾಸಕ್ತಿ ಬರುತ್ತೆ, ಮತ್ತು ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಮತ್ತು ಜನನೇಂದ್ರಿಯ ಒಂದು ರೀತಿಯ ಗೊಣ್ಣೆಯ ರೀತಿಯ ಲೋಳೆ ಬರುತ್ತೆ. ಆದರೆ ಎಮ್ಮೆಗಳು ಕೂಗೋದಿಲ್ಲ, ಆಹಾರದ ಮೇಲೆ ನಿರಾಸಕ್ತಿ ಇರೋದಿಲ್ಲ, ಮತ್ತು ಹಾಲನ್ನು ಇಳುವರಿ ಅಷ್ಟು ಗಮನಾರ್ಹವಾಗಿ ಕಡಿಮೆ ಆಗೋದಿಲ್ಲ. ಮತ್ತು ತದನಂತರ ಇನ್ನೂ ಒಂದೇನು ಅಂತಂದರೆ, ಇಲ್ಲಿ ಒಂದು ಅಂಶ ಅಂತಂದರೆ, ಎಮ್ಮೆಗಳು ಬೆದೆಗೆ ಬಂದಾಗ 5-10 ನಿಮಿಷಕ್ಕೆ ಒಂದು ಸತಿ ಗಂಜಲವನ್ನು ವಿಸರ್ಜನೆ ಮಾಡುತ್ತೆ. ಹಾಗಾಗಿ ನಾವು ಸತತ ನಿಗಾ ಇಡಬೇಕು. ನಾವು ಮತ್ತೆ ರೈತರು ಸೂಕ್ತವಾಗಿ ಗಮನ ಇಡಬೇಕು. ಸಾಯಂಕಾಲದ ಬೆದೆಗೆ ಬರೋದು, ಸಾಯಂಕಾಲದಿಂದ ಬೆದೆಗೆ ಬರತಕ್ಕಂಥ ಎಮ್ಮೆಗಳನ್ನು ಸರಿಯಾಗಿ ಗುರುತಿಸಿ, ಮತ್ತು ಅದು ರಾತ್ರಿ ಮಲಗಿರುತ್ತೆ. ನಾವು ಬೆಳಗ್ಗೆ ಶೆಡ್ಗೆ ಹೋಗಬೇಕಾದ್ರೆ ಗಲಾಟೆ ಮಾಡ್ಕೊಂಡು ಹೋಗಬಾರ್ದು, ಎಲ್ಲ ಒಂದೇ ಸತಿ ಎದ್ದು ಬಿಡ್ತವೆ. ನೀವೇನು ಮಾಡಬೇಕು, ಸಮಾಧಾನವಾಗಿ ಶೆಡ್ಡಲ್ಲಿ ಹೋದರೆ ಯಾವ ಎಮ್ಮೆ ಮಲಗಿರುತ್ತೋ, ಯಾವ ಎಮ್ಮೆ ಬೆದೆಗೆ ಬಂದಿರುತ್ತೋ, ಅದು ಹಿಂಭಾಗದಲ್ಲಿ ಒಂದು ಸ್ವಲ್ಪ ಬೆದೆಗೆ ಬಂದಂಥ ಲೋಳೆ ಬಿದ್ದಿರುತ್ತೆ ನೆಲದ ಮೇಲೆ, ಅದನ್ನು ಕೂಡ ಗುರುತಿಸಿ ಇದು ನಿಜವಾಗ್ಲೂ ಬಂದಿದೆ ಅಂತ ನೀವು ಆದಷ್ಟು ಬೆಳಗ್ಗೆನೆ ಅದಕ್ಕೆ ಗರ್ಭಧಾರಣೆ ಮಾಡಿಸ್ಬೇಕು. ಹಳ್ಳಿಗಳೇನು ಮಾಡ್ತಾರೆ, ನಿರಾಸಕ್ತಿ, ಇವತ್ತು ಎಮ್ಮೆ ಹೀಟಿಗೆ ಬಂದಿದೆ ಅಂತಂದರೆ, ಬೆದೆಗೆ ಬಂದಿದೆ ಅಂದರೆ 2 ದಿವಸ ಬಿಟ್ಕೊಂಡು ಯಾವುದೋ ಬಿಸಿಲಲ್ಲಿ ಹೊಡ್ಕೊಂಡು ಹೋಗ್ತಾರೆ. 3-4 ಕಿಲೋಮೀಟ್ರು ಆ ಕಳು ನಡು ಬಿಸಿಲಲ್ಲಿ ನಡ್ಕೊಂಡು ಹೋದಾಗ ಮುಂಚೆನೇ ಇದಕ್ಕೆ ಒಂದು ಚರ್ಮದಲ್ಲಿ ಬೆವರ ಗ್ರಂಥಿಗಳ ಕೊರತೆ ಇರೋದ್ರಿಂದ ಮತ್ತು ದೇಹದ ತಾಪಮಾನ ಹೆಚ್ಚಿರೋದ್ರಿಂದ ಇಲ್ಲಿ ಶಾರೀರಿಕ ಕ್ರಿಯೆಗಳು ತುಂಬ ಬದಲಾವಣೆಗಳಾಗಿಬಿಡುತ್ತವೆ. ಈ ಸಂತಾನೋತ್ಪತ್ತಿ ಕ್ರಿಯೆಗಳು ತುಂಬ
ಸೂಕ್ಷ್ಮವಾದಂತಹ ಕ್ರಿಯೆಗಳು ದಯವಿಟ್ಟು ತಿಳ್ಕೊಳ್ಳಿ. ಯಾಕೆಂತಂದ್ರೆ ಅಲ್ಲಿ ಗರ್ಭಾಶಯನೇ ಸೂಕ್ಷ್ಮವಾದಂತಹ ಒಂದು ಅಂಗ, ಅಲ್ಲಿ ಸ್ತ್ರೀ ಬೀಜಗಳಿರ್ತವೆ, ಆ ಬೀಜಗಳಲ್ಲಿ ಮೊಟ್ಟೆಗಳು ಬೆಳೆಯುತ್ತೆ, ಮೊಟ್ಟೆಗಳಲ್ಲಿ ತತ್ತಿ ಇರುತ್ತೆ, ಅದು ಎಲ್ಲ ಈ ಹೆಚ್ಚಿನ ತಾಪಮಾನದಿಂದ ನಶಿಸಿ ಹೋಗ್ಬಿಡುತ್ತೆ. ಆದ್ರಿಂದ ನಮ್ಮ ಈಗ ಡಾಕ್ಟರ್ ನರಸಿಂಹಮೂರ್ತಿ ಅವರು ಹೇಳಿದಂಗೆ ಅಧಿಕ ತಾಪಮಾನ ಇರತಕ್ಕಂಥ ಜಾಗದಲ್ಲಿ ಆದಷ್ಟು ನಾವು ತಂಪಾಗಿ ಇಡ್ತಕ್ಕಂಥ ವ್ಯವಸ್ಥೆಗಳಾಗಬೇಕು. ಓರ್ಲಿ ಉರುಳಾಡ್ಲಿಕ್ಕೆ ಒಂದು ಹೊಂಡ ಆದ್ರೆ ಇರಬೇಕು. ಅತಿಯಾಗಿ ಎಮ್ಮೆಗಳಲ್ಲಿದ್ದಾಗ ನೀರನ್ನು ಹಾಗಾಗಿ ಸಿಂಪಡಿಸತಕ್ಕಂಥ ವ್ಯವಸ್ಥೆಗಳಿರಬೇಕು ಮತ್ತು ತಂಪಾದ ಜಾಗದಲ್ಲಿ ಇದನ್ನು ಕಟ್ಟಬೇಕು. ಈ ನಿವಾರಣಾ ಕ್ರಮಗಳನ್ನ ನಾವು ಸರಿಯಾಗಿ ನೋಡಿಕೊಂಡಿದ್ದೆ ಆದರೆ ಈ ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬಹುದು. ಮತ್ತು ಎರಡನೇದಾಗಿ ಸಂತಾನೋತ್ಪತ್ತಿ ಸಮಸ್ಯೆ ಯಾಕಪ್ಪ ಇಲ್ಲಿ ಬರುತ್ತೆ ಅಂದರೆ ಇದು ಆಹಾರ ಒಳ್ಳೆಯ ಆಹಾರ ಪೋಷಣೆಯಿಂದ ವಂಚಿತರಾಗಿರ್ತಾರೆ ಎಮ್ಮೆಗಳು. ಏನೋ ಎಮ್ಮೆ ಏನೋ ಒಂದು ಕೊಡೋದು, ಆ ಎಮ್ಮೆಗಳು ನಾವು ಸಾಕ್ತಾ ಇರೋದು ಹೇಗೆ ಗಾಡ್ಲಿಗಳಲ್ಲಿ? ಏನು ನಮಗೆ ಕೆಲಸಕ್ಕೆ ಬಾರದೇ ಇರತಕ್ಕಂಥ ವಸ್ತುಗಳನ್ನು ಅದಕ್ಕೆ ತಿನ್ನಲಿಕ್ಕೆ ಕೊಟ್ಟು ಹಾಲನ್ನು ಕರಿತಾ ಇದ್ದೀವಿ. ಆದರೆ ಸರಿಯಾದ ರೀತಿಯಾಗಿ ವೈಜ್ಞಾನಿಕವಾಗಿ ಆಹಾರ ಪೋಷಣೆ ನಮ್ಮ ರೈತರು ಮಾಡಿದ್ದೆ ಆದರೆ ಅದು 2 ಲೀಟರ್ ಹಾಲು ಕೊಡ್ತಾ ಇರೋದು 4 ಲೀಟರ್ ಹಾಲು ಕೊಡುತ್ತೆ. ಈ ಎಮ್ಮೆ 4 ಲೀಟರ್ ಹಾಲು ಕೊಡೋದು ಒಂದೇ, ಹಸು 8 ಲೀಟರ್ ಹಾಲು ಕೊಡೋದು ಒಂದೇ. ಯಾಕಂದ್ರೆ ಸಾಹೇಬರು ತಿಳಿಸಿದ ರೀತಿಯಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತವೆ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಹಾಲು ಸಕ್ಕರೆ ಜಾಸ್ತಿ ಇರುತ್ತೆ, ಕೊಬ್ಬು ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಇದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಅಂತ ಏನು ಹೇಳ್ತೀವಿ ಅಂತ ಡಾಕ್ಟರ್ಗಳು ಹೇಳ್ತಾರೆ, ಓ ನೀವು ಜಾಸ್ತಿ ಗಟ್ಟಿ ಹಾಲು ಕುಡಿಬೇಡಿ. ಬಟ್ ನಾನು ಹೇಳ್ತೀನಿ ಕೇಳಿ, ಎಮ್ಮೆ ಹಾಲು ಕುಡಿ ರಕ್ತ ಸಂಬಂಧಿತ ರೋಗಗಳು ಬರೋದಿಲ್ಲ, ನರ ದೌರ್ಬಲ್ಯಗಳು ಬರೋದಿಲ್ಲ, ಮತ್ತು ವಯಸ್ಸಾದಂಗೆ ಮೂಳೆಗೆ ಸಂಬಂಧಿಸಿದ ಮೂಳೆಗಳು ಎಲ್ಲ ಸೌದೋಗ್ಬಿಡುತ್ತೆ. ನಾವು ನೋಡ್ತೀವಿ ಎಷ್ಟೋ ಜನ ವಯಸ್ಸಾದವರು ಕುಂಟ್ಕೊಂಡು ಓಡಾಡ್ತಾರೆ. ಈ ನಮ್ಮ ಡೈರಿ ಹಸುಗಳು ಜಾಸ್ತಿ ಆಗದಾಗಿಂದ ಈ ಸಮಸ್ಯೆಗಳು ಬಂದಿದೆ ಅಂತಂದ್ರೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿ. ನೀವು ಹಿಂದೆ ಹಳ್ಳಿ ಜನ ಗಟ್ಟಿಗಿದ್ರು, ಯಾಕೆಂದ್ರೆ ಎಮ್ಮೆ ಹಾಲು ಕುಡಿತಾ ಇದ್ರು. ಎಮ್ಮೆ ಹಾಲಲ್ಲಿ ಒಂದು ಔಷಧಿ ಯುಕ್ತವಾದಂತ ಎಲ್ಲ ಗುಣಗಳಿದೆ, ಕ್ಯಾಲ್ಸಿಯಂ ಜಾಸ್ತಿ ಇದೆ, ಇದರಿಂದ ಮೂಳೆಗಳು ಸವಿಯೋದು ಕೂಡ ತುಂಬಾ ಕಡಿಮೆ ಆಗುತ್ತೆ. ಈಗ ನಾವು ಒಂದು ಎಮ್ಮೆಗಳ ವ್ಯಾಕ್ಸಿನೇಷನ್ ಬಂದವಾಗ ಅದ್ರ ಬಗ್ಗೆ ನಂತರ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ, ಬಾಣಪ್ಪ ಅವರೇ. ನಮಸ್ಕಾರ ಸರ್, ಹೇಳಿ, ತಮ್ಮ ಪ್ರಶ್ನೆ ಏನು? ನೀವು ಟಿವಿ ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡಿಬಿಡಿ. ಇಲ್ಲ ಅಂದ್ರೆ ಕರೆ ನಿಮ್ದು ಕೇಳಿಸೋದಿಲ್ಲ ನಮ್ಗೆ ಸರಿಯಾಗಿ. ಪೂರ್ತಿ ಕಡಿಮೆ ಮಾಡಿ ಟಿವಿ ವಾಲ್ಯೂಮ್ ಇವಾಗ, ಹೇಳಿ. ಎಷ್ಟು ಎಮ್ಮೆಗಳಿದೆ? ಬೆದೆಗ್ ಬರ್ತಾ ಇಲ್ಲ, ಅದಕ್ಕೆ. ಬಾಣಪ್ಪನವರೇ, ನೀವು ಕೇಳ್ತಾ ಇರತಕ್ಕಂತ ಪ್ರಶ್ನೆ ಎಮ್ಮೆಗೆ ಸಂಬಂಧಿಸಿದ ಪ್ರಶ್ನೆನಾ? ಆ ಎಮ್ಮೆ ಹಾಲಿನ ಬಗ್ಗೆನಾ? ಹೌದು. ಈಗ ನೀವು ಆಹಾರ ಪೋಷಣೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಈ ಫೋನಿನ ಮೂಲಕ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಯಾವುದೇ ಒಂದು ಪ್ರಾಣಿಯ ಹಾಲಿನ ಉತ್ಪಾದನೆ, ಹಾಲಿನ ಗುಣಮಟ್ಟವನ್ನ ನಾವು ಕಾಪಾಡಬೇಕು ಅಂತಂದ್ರೆ ಸಮತೋಲನ ಆಹಾರದ ಅಗತ್ಯ ಇದೆ. ನೀವೇನ್ ಮಾಡ್ತೀರಾ? ಎಲ್ಲೋ ಜೋಳದ ಕಡ್ಡಿಗಳು, ಎಲ್ಲೋ ಒಂದಿಷ್ಟು ಜೋಳದ ಕಡ್ಡಿ, ಅದಕ್ಕೆ ಬೇರೆ ಮೇವು ಕೊಡೋದಿಲ್ಲ. ಮನೆಗೆ ಬಂದಾಗ ಸ್ವಲ್ಪ ನೀರನ್ನು ಸ್ವಲ್ಪ ಕೊಟ್ಟಾಗ ಎಮ್ಮೆಯಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂಥ ಕೊಬ್ಬಿನ ಅಂಶ ಖಂಡಿತ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್, ಸಮತೋಲಿತ ಆಹಾರ ಅಂದ್ರೆ ಹೇಗಿರಬೇಕು ಅಂತ? ನೀವು ಏನೇನು ಆಹಾರ ಕೊಡ್ತಾ ಇದ್ದೀರಾ ಈಗ ಬಾಣಪ್ಪ? ಕರೆ ಕಟ್ಟಾಯ್ತು ಅನ್ಸುತ್ತೆ. ಬೆಂಗಳೂರಿಂದ ಚೇತನ್ ಅವರು ಮತ್ತೊಂದು ಕರೆ ಮಾಡಿದ್ದಾರೆ. ಹಲೋ ಹಲೋ, ಚೇತನ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನು? ಸರ್ ನಮಸ್ಕಾರ, ನಾನು ಚೇತನ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಪ್ರಶ್ನೆ ಕೇಳಿ. ಪ್ರಶ್ನೆ ನನ್ಗೆ ಇವಾಗ ಕ್ಯಾಟಲ್ ಫಾರ್ಮ್ ಮಾಡ್ಬೇಕಂದ್ರೆ ಎಮ್ಮೆ ಬೆಸ್ಟ್ ಅಥವಾ ಹಸುಗುಳಿದ ಬೆಸ್ಟ್ ಅಂತ ಕೇಳ್ಬೇಕು. ಇಲ್ಲ ನೋಡಿ ಚೇತನ್ ಅವರೇ, ಇಲ್ಲಿ ಯಾವ ನಾವು ಒಂದು ಹವಾಮಾನದಲ್ಲಿ ಇದ್ದೀವಿ ಅಂತ ನೋಡ್ಕೊಬೇಕಾಗತ್ತೆ ನಾವು. ಯಾಕೆಂತಂದ್ರೆ ನಗರ ಪ್ರದೇಶಗಳಲ್ಲಿ ಎಮ್ಮೆಯ ನಿರ್ವಹಣೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಲುಷಿತವಾದ ವಾತಾವರಣ ಇರುತ್ತೆ, ನೀರಿನ ಒಂದು ಅವಶ್ಯಕತೆ ಜಾಸ್ತಿ ಇರುತ್ತೆ, ಹೊರಳಾಡು ಹೊಂಡಗಳು ಬೇಕು, ಮತ್ತೆ ಎಮ್ಮೆಗಳು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಕಟ್ಟಾಕಿ ನಾವು ಅದನ್ನ ಪೋಷಣೆ ಮಾಡಕ್ ಸಾಧ್ಯ ಇಲ್ಲ. ಎಮ್ಮೆಗಳು ಬೆಳಗ್ಗೆ ಹಾಲನ್ನ ಕರೆದಾಗ ಬಿಟ್ಬಿಡ್ಬೇಕು, ಸ್ವೇಚ್ಛೆಯಾಗಿ ಊರೆಲ್ಲ ಓಡಾಡಬೇಕು, ತಿಂದಿದ್ದು ಕಸ ಕಡ್ಡಿಗಳನ್ನು ತಿನ್ನಬೇಕು, ಅದಕ್ಕೆ ಮನಸ್ಸಿಗೆ ಬಂದಾಗ ನೀರಲ್ಲಿ ಹೊರಳಾಡಕ್ಕೆ ಸಾಕಷ್ಟು ಜಾಗ ಇರಬೇಕು, ಅವಕಾಶ ಇರಬೇಕು. ಈ ಕಾರಣದಿಂದಾಗಿ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಎಮ್ಮೆಗಳ ನಿರ್ವಹಣೆ ಚೆನ್ನಾಗಿರುತ್ತೆ ಹೊರತು ನಗರ ಪ್ರದೇಶದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಚೇತನ್. ಸರ್, ನಾವು ಆ ಪೌಷ್ಟಿಕಾಂಶಯುಕ್ತ ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಮತೋಲಿತ ಆಹಾರ ಅಂದ್ರೆ ಎಮ್ಮೆಗಳಿಗೆ ಯಾವ ರೀತಿ ಕೊಡಬೇಕು? ಮೇಡಮ್, ಸಾಮಾನ್ಯವಾಗಿ
ನಾವು ಹಸುಗಳಿಗೆ ಯಾವ ರೀತಿ ಕೊಡ್ತೀವೋ ಅದೇ ರೀತಿ ಕೊಡಬೇಕು. ನೋಡಿ, ಅಲ್ಲಿ ಶರ್ಕರ ಪಿಷ್ಟ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಅಂತ ನಾವೇನ್ ಹೇಳ್ತೀವಿ, ಮತ್ತು ಪ್ರೋಟೀನ್ ಅಂಶ ಇರಬೇಕು, ಮತ್ತು ಕೊಬ್ಬಿನ ಅಂಶ ಇರಬೇಕು. ಈಗ ಸಾಮಾನ್ಯವಾಗಿ ನಾವು ಹಸುಗಳಿಗೆ ಏನ್ ಮಾಡ್ತಾ ಇದ್ದೀವಿ, ಹಸುಗಳಿಗೆ ಈ ಕಡಲೆಕಾಯಿ ಹಿಂಡಿ ಕೊಡ್ತಾರೆ, ಎಳ್ಳಿನ ಹಿಂಡಿ ಕೊಡ್ತಾರೆ, ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ, ಸ್ವಲ್ಪ ಕೊಬ್ಬಿನ ಅಂಶ ಸಿಗುತ್ತೆ. ಮತ್ತು ಬಂದಾಗ ಈ ಜೋಳದ್ದು ಸ್ವಾಭಾವಿಕವಾಗಿ ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲ ಜೋಳ ಬೆಳೀತಾರೆ. ಜೋಳದ ಕಾಳುಗಳನ್ನ ದಯವಿಟ್ಟು ಸಂಗ್ರಹಿಸಿ, ಏನೋ ಒಂದು ಬೆಲೆ ಸಿಗ್ತಾ ಇದೆ ಅಂತ ಖಂಡಿತ ಮಾರಕೋಬೇಡಿ, ಅದರಲ್ಲಿ ನೀವು ಸ್ವಲ್ಪ ಇಟ್ಕೊಳ್ಳಿ. ಇದು ಅತ್ಯುತ್ತಮವಾದ ಆಹಾರ, ಇದರಲ್ಲಿ ಶರ್ಕರೆ ಪಿಷ್ಟ ಚೆನ್ನಾಗಿದೆ, ವಿಟಮಿನ್ ಅಂಶಗಳು ಚೆನ್ನಾಗಿದೆ. ಇದರಿಂದ ಈ ಉತ್ಪಾದಕ ಪ್ರಾಣಿಗಳಿಗೆ ಶಕ್ತಿ ಅವಶ್ಯಕತೆ, ಕೊಬ್ಬಿನ ಅವಶ್ಯಕತೆಗಿಂತ ಶಕ್ತಿ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಇವಾಗ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಸಿದ್ಧಪಡಿಸಿದ ಪಶು ಆಹಾರ ಬರ್ತಾ ಇದೆ. ನಿಮಗೇನಾದರೂ ಆ ರೀತಿ ಸಿದ್ಧಪಡಿಸಿದ ಆಹಾರಗಳೇನಾದರೂ ಸಿಕ್ಕಿದ ಪಕ್ಷದಲ್ಲಿ ಅದು ಹಾಲನ್ನು ಕೊಡ್ತಕ್ಕಂಥ ಮತ್ತು ಅದು ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಆಹಾರ ಕೊಡಬೇಕಾಗುತ್ತೆ. ನಾನು ಬರೀ 2 ಕೆಜಿ 3 ಕೆಜಿ ಕೊಡಿ ಅಂತ ಆಗೋದಿಲ್ಲ. ನೀವು ಈ ಕಾರ್ಯಕ್ರಮ ನಮ್ಮ ನಂತರ ನಮ್ಮ ಫೋನ್ ನಂಬರ್ ಇರುತ್ತೆ, ಆ ಎಮ್ಮೆಯ ತೂಕ ಎಷ್ಟು, ಅದು ಯಾವ ಸ್ಥಿತಿಯಲ್ಲಿದೆ, ಗರ್ಭ ಧರಿಸಿದ್ಯಾ, ಇಲ್ಲ ಕರು ಹಾಕಿದ್ಯಾ, ಇಲ್ಲ ಹೆಚ್ಚಿನ ಹಾಲನ್ನು ಕೊಡ್ತಾ ಇದೆಯಾ, ಅಂದ್ರೆ ದೇಹದ ತೂಕ ಮತ್ತು ಅದರ ಮಾಡತಕ್ಕಂಥ ಕೆಲಸ, ಇದರ ಅನುಗುಣವಾಗಿ ನಾವು ಆಹಾರವನ್ನು ಸಿದ್ಧಪಡಿಸಬೇಕಾಗುತ್ತೆ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಎಮ್ಮೆಯ ಸಾಕಣೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೋಣ ವಿರಾಮದ ನಂತರ. ಬದಲಾಗುತ್ತಿದೆ ಸಮಾಜ, ಬದಲಾಗುತ್ತಿದೆ ಸಂಬಂಧ, ಬದಲಾಗುತ್ತಿದೆ ಕಥೆ. ಏನಾದರೂ ನಾನು ಮಾಡಬಲ್ಲೆ, ಒಂದು ಹೊಸ ಕಥೆ ಈಗ ಎಲ್ಲರ ಮನೆ ಮನದಲ್ಲಿ. ವೀಕ್ಷಿಸಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಾಯೋಜನೆಯಲ್ಲಿ ಏನಾದರೂ ನಾನು ಮಾಡಬಲ್ಲೆ ಸೀಸನ್ 2 ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ರಾತ್ರಿ 7:30 ನಿಮ್ಮ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಸರಿ, ಇವಾಗ ಬಳ್ಳಾರಿಯಿಂದ ನಾಗರಾಜನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್, ನಮ್ಮ ಪ್ರಶ್ನೆ ಕೇಳಿ. ಬಹುಶಃ ಕರೆ ಏನಾದರೂ ತಾಂತ್ರಿಕ ತೊಂದರೆ ಅಂತ ಅನ್ಸುತ್ತೆ. ಇವಾಗ ನಾವು ಎಮ್ಮೆ ಒಂದು ಅದರ ತೂಕ ಎಷ್ಟಿದೆ ಅದರ ಮೇಲೆ ಆಹಾರ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ವಿ. ಯಾವ ಇಂಟರ್ವಲ್ ಅಲ್ಲಿ ಅಂದ್ರೆ ಯಾವ ಯಾವಾಗ ಹೇಗೆ ವಿಂಗಡಣೆ ಮಾಡಬೇಕು ಆಹಾರ, ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಒಂದು ದಿನಕ್ಕೆ ಇಷ್ಟು ಅಂದಾಗ? ನಾನು ಹೇಳಿದೆ, ಎಮ್ಮೆಗಳು ಒಂದು ಪ್ರೌಢಾವಸ್ಥೆಯಲ್ಲಿ ಬರ್ತಾ ಇರತಕ್ಕಂತ. ಸರ್, ನಾಗರಾಜ್ ಅವರು ಮತ್ತೆ ಕರೆ ಮಾಡಿದ್ದಾರೆ. ಹೇಳಿ ನಾಗರಾಜ್. ನಮಸ್ಕಾರ ನಾಗರಾಜ್, ಹೇಳಿ. ನಮಸ್ಕಾರ ಸರ್, ತುಂಬಾ ಸಂತೋಷ ಈ ಪ್ರೋಗ್ರಾಮ್ ನೋಡ್ತಾ ಇದೀವಿ. ಏನಿಲ್ಲ, ನಮ್ದೊಂದು ಎಮ್ಮೆ ಸರ್ ಹಳ್ಳಿ ಗ್ರಾಮಾಂತರದಲ್ಲಿ ಸಾಕಿದೀವಿ ನಾವು, ಬಹಳ ಚೆನ್ನಾಗಿ ಸಾಕಿದ್ವಿ. ನೀರಾವರಿಗೆ ಅದು ಫಸ್ಟ್ ಟೈಮ್ ಬೆದಿ ಬಂದು ಕರ ಹಾಕಿದೆ ಸರ್. ನ್ಯಾಚುರಲ್ ಆಗಿ ಹೆಂಗ್ ಈಗ ಹೊರಗಡೆ ಅಡ್ಡಾಡ್ಬೇಕು, ತಜ್ಞೆ ಮಕ್ಕಬೇಕು, ಆತರ ಇದ್ದಾಗ ಕಡಿಯಂಡಿತು. ಈಗ ನಾವು ಅದನ್ನ ಕಟ್ಟಿ ಹಾಕಿ ಮೇಯಿಸ್ತೀವಿ ಸರ್. ಈಟಿಗೆ ಬರ್ತಾ ಇಲ್ಲ, ಫುಲ್ ದಷ್ಟ ಪುಷ್ಟವಾಗಿದೆ, ಒಳ್ಳೆ ಆಹಾರ ಕೊಡ್ತೀವಿ, ಕ್ಯಾಟಲ್ ಫೀಡ್ ಕೊಡ್ತಾ ಇದೀವಿ. ನೋಡಿ ನಾಗರಾಜ್, ಏನ್ ಮಾಡ್ಬೇಕು ಬೆದಿ ಬರ್ಬೇಕಂದ್ರೆ? ಇಲ್ಲಿ ನಾನು ಹೇಳಿದೆ, ಯಾವುದೇ ನಮ್ಮ ಗೋಪಾಲಕರು ಮಿತ್ರರು ಒಂದು ತಿಳ್ಕೊಬೇಕಾಗಿರೋ ಅಂಶ ಅಂದ್ರೆ, ಈ ನಮ್ಮ ಪಶುಸಂಗೋಪನೆಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಬಿಸಿಲಿನ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಬೆಳಗ್ಗೆ ಹಾಲು ಕರೆದಾಗ ನೀವು ದಯವಿಟ್ಟು ಆಚೆ ಅದನ್ನ ಕಳಿಸಬೇಕು. ಆ ಹುಟ್ಟುತ್ತಾ ಇರತಕ್ಕಂಥ ಸೂರ್ಯನ ಕಿರಣಗಳು ಆ ಬೆನ್ನು ಹುರಿಯ ಮೇಲೆ ಬೀಳಬೇಕು. ಬೆನ್ನಿ ಹುರಿಯಲ್ಲಿ ಬಿದ್ದಾಗ ಅಲ್ಲಿಂದ ಬರ್ತಕ್ಕಂಥ ನರಗಳು ಉದ್ರೇಕ ಆಗುತ್ತೆ. ಅವಾಗ ಎಲ್ಲ ಸಮಸ್ಯೆಗಳು ಯಾವುದು ಇರೋದಿಲ್ಲ, ಎಲ್ಲ ಶಾರೀರಿಕ ಕ್ರಿಯೆಗಳು ತುಂಬಾ ಚೆನ್ನಾಗಾಗುತ್ತೆ. ನಾವೆಲ್ಲೋ ಒಂದು ಕಡೆ ಕಟ್ಟುಬಿಟ್ಟಾಗ ಮತ್ತು ಓಡಾಡಬೇಕು. ಎಮ್ಮೆಗಳು, ನೀವು ಯಾವುದೇ ಎಮ್ಮೆ ನೋಡಿ, ಒಳ್ಳೆ ಎಕ್ಸೈಸ್, ಒಳ್ಳೆ ಜಿಮ್ ಮಾಡಿದ್ದು ಮನುಷ್ಯರ ತರ ಇರ್ತವೆ. ಅದಕ್ಕೇನು ಆಹಾರ ಕೊಡೋದಿಲ್ಲ ನಾವು, ಅಂದ್ರೆ ಅದು ಪರಿವರ್ತನೆ ಇದೆಯಲ್ಲ, ತಿನ್ನತಕ್ಕಂಥ ಆಹಾರದ ಪರಿವರ್ತನೆ ಶಕ್ತಿ ರೂಪದಲ್ಲಿ ಮಾಂಸ ಮತ್ತು ಹಾಲನ್ನು ಉತ್ಪಾದಿಸಕ್ಕೆ ಇದಕ್ಕೆ ವಿಶೇಷವಾಗಿ ಶಕ್ತಿ ಇದೆ. ಈ ಕಾರಣದಿಂದಾಗಿ ನಾನು ಇವತ್ತು ಹೇಳ್ತೀನಿ, ಎಮ್ಮೆಗಳನ್ನ ಮಾತ್ರ ಒಂದೇ ಕಟ್ಟಿ ಸಾಕಬೇಡಿ. ಇವಾಗ ದೊಡ್ಡ ದೊಡ್ಡ ಫಾರ್ಮ್ ಅಲ್ಲಿ ಪಾಪ ಅವರಿಗೆ ವಿಧಿ ಇಲ್ಲ, ಆಗ್ಲೂ ಬಿಡ್ತಾರೆ. ಅವರು ಬಿಟ್ಟು ಹೊಂಡಗಳಲ್ಲಿ ಹೊರಳಾಡಿಸ್ತಾರೆ, ಸ್ವಲ್ಪ ಓಡಾಡ್ಕೊಂಡ್ಬರ್ತವೆ, ಎಲ್ಲ ಮಾಡ್ತವೆ. ಒಂದೇ ಕಟ್ಟಿ ಬೆಳೆಸ್ತಕ್ಕಂಥದ್ದು, ಅವು ಬೇರೆ ಕಡೆ ಅದು ಇಷ್ಟ ಬಂದಂತೆಲ್ಲ ತಿನ್ಕೊಂಡು ಹೋಗ್ಬೇಕು. ಅದಕ್ಕೆ ನೀವು ಬಿಟ್ಟು ಓಡಾಡಿಸ್ಬೇಕು. ಮತ್ತೊಂದು ಕರೆ ಇದೆ, ಬೆಂಗಳೂರಿನಿಂದ ರವೀಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರವೀಂದ್ರ ಅವರೇ, ಪ್ರಶ್ನೆ ಕೇಳಿ. ರವೀಂದ್ರ ಪ್ರಶ್ನೆ ಕೇಳಿ. ಹಲೋ ರವೀಂದ್ರ ಅವರೇ, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ಕೇಳಿ ಮೇಡಮ್. ಇದು ಎಮ್ಮೆಗಳನ್ನ ಸಾಕ್ತಿವಿ, ಕೋಣಗಳು ಹೆಚ್ಚಾಗ್ಬಿಟ್ಬಿಟ್ರೆ ಈ ಕಟ್ಟಗರಿಗೆ ಮಾರ್ಬೇಕಲ್ಲ, ಅದೊಂದು ನೋವಿದೆ. ಕಟ್ಟಗರಿಗೆ ಮಾರ್ಬಿಡ್ತಾರೆ ಕೋಣಗಳನ್ನ?
ಎಮ್ಮೆಗಳನ್ನ ಅಂದ್ರೆ ಹಾಲು ನೀಡೋ ಎಮ್ಮೆಗಳನ್ನ ಮಾತ್ರ ಉಳಿಸ್ಕೋತಾರೆ. ಹೆಣ್ಣು ಕರುಗಳನ್ನ ಇಟ್ಕೊಂಡು ಗಂಡು ಕರುಗಳನ್ನ ಕೋಣದ ಏನ್ ಹೇಳ್ತೀವಿ ಅದನ್ನ ಕೊಡ್ತಾ ಇರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ಯಾವ ರೀತಿ ಚರ್ಚೆ ಮಾಡಬಹುದು ನಾಗರಾಜ್? ಯಾಕೆ ಎಲ್ಲೋ ಒಂದು ಕಡೆ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಎಲ್ಲ ಮಾತಾಡೋರೇನೆ ಮಾನವೀಯತೆ, ಬದು ಲಾಭದಾಯಕ ಬಂದಾಗ ಮಾನವೀಯತೆಯಿಂದ ದೂರವಾಗ್ತೀವಿ ನಾವು. ಅದಕ್ಕೆ ಎಲ್ಲೋ ಒಂದು ಕಡೆ ಅದನ್ನ ನೋಡಿ, ಎಮ್ಮೆಗಳು ಮಿನಿ ಟ್ರ್ಯಾಕ್ಟರ್ ಅಂತ ಹೇಳ್ತಾರೆ, ಕೋಣಗಳನ್ನು ಅನ್ಬಿಟ್ಟಿದ ತಕ್ಷಣ ಎಲ್ಲೋ ಮಾರ್ಬಿಡಿ ಅಂತ ಹೇಳೋದಿಲ್ಲ. ಇದು ಮಿನಿ ಟ್ರ್ಯಾಕ್ಟರ್, ತುಂಬಾ ಕೆಲಸ ಮಾಡುತ್ತೆ, ಕೆಸರು ಗದ್ದೆಯಲ್ಲಿ ಕೆಲಸ ಮಾಡುತ್ತೆ, ಗಾಡಿಗೆ ಹೂಡಬಹುದು, ಮತ್ತೆ ಅನೇಕ ಕೆಲಸಗಳನ್ನ ಮಾಡುತ್ತೆ. ಈ ಕೆಲಸಗಳು ಉಪಯೋಗಿಸ್ಕೊಂಡು ಸಾಕೊಬಹುದು, ಏನ್ ತೊಂದರೆ ಇಲ್ಲ. ಆದ್ರೆ ಸಾಕೋದ್ರಲ್ಲಿ ಹೆಚ್ಚಿನ ಹೊರೆ ಏನು ಇಲ್ಲ ರೈತರಿಗೆ ಅಂತ ಹೇಳ್ತೀರಿ, ಅದರಿಂದ ಕೂಡ ನಾವು ಕೆಲಸ ಮಾಡ್ಕೊಳ್ಳ. ಅದಕ್ಕೇನು ವಿಶೇಷವಾಗಿ ಆಹಾರ ಪೋಷಣೆ ಮಾಡಬೇಕಾಗಿಲ್ಲ, ಎಲ್ಲೋ ಮೇಯ್ಕೊಂಡು ಬಂದು ಅವು ಈ ಕೆಲಸಗಳು ಮಾಡ್ಕೊಂಡಿವೆ. ಈಗ ನಾವು ಖರ್ಚು ಬಗ್ಗೆ ಮಾತಾಡ್ತಿರುವಾಗ ಇನ್ನು ಆರ್ಥಿಕ ಲಾಭದ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಈ ಎಮ್ಮೆಗಳನ್ನ ಸಾಕೋದ್ರಿಂದ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ? ಇದು ನಿರ್ದಿಷ್ಟವಾಗಿ ಎಷ್ಟು ಖರ್ಚಾಗುತ್ತೆ ಅಂತಂದ್ರೆ, ನಮ್ಮ ಹತ್ರ ಯಾವ ರೀತಿ ಎಮ್ಮೆ ಇದೆ, ಎಷ್ಟು ಎಮ್ಮೆಗಳಿದೆ, ಎಷ್ಟು ಆಹಾರ ಪೋಷಣೆ ಮಾಡ್ತಾ ಇದೀವಿ. ಬಟ್ ಒಂದು ನಮ್ಮ ರೈತರು ಒಂದು ತಿಳ್ಕೊಬೇಕಾಗಿದ್ದ ಅಂಶ ಅಂತಂದ್ರೆ, ನೀವು ಎಮ್ಮೆ ಹಾಲು, ಎಮ್ಮೆಗಳು ಇದೆ ಮನೆಯಲ್ಲಿ, ಹಸುಗಳು ಇದೆ, ಆದ್ರೆ ಎಮ್ಮೆಯ ಹಾಲನ್ನ ಹಸುವಿನ ಹಾಲಿನ ಬೆಲೆಗೆ ಕೊಡ್ತಾ ಇದ್ದೀರಾ ಅನ್ನೋದು ಮಾತ್ರ ಮರಿಬೇಡಿ. ಎಮ್ಮೆಯ ಹಾಲಿಗೆ ವಿಶೇಷ ಬೆಲೆ ಇದೆ, ನಿಮಗೆ ಕಡಿಮೆ ಅಂತಂದ್ರೂ ಒಂದು 40-50% ಜಾಸ್ತಿ ದುಡ್ಡು ಬರುತ್ತೆ. ಅದನ್ನೇ ಇದಕ್ಕೆ ಮಿಶ್ರಣ ಮಾಡದೆ ಆ ಹಾಲನ್ನೇ ನೀವು ಬೇರೆ ಮಾಡಿ ಆ ಹಾಲನ್ನ ನೀವು ಮಾರುಕಟ್ಟೆ ಕೊಡಬೇಕು. ಇವಾಗ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲ ಈ ಪೇಡಾಗೆಲ್ಲ ಎಮ್ಮೆ ಹಾಲೆ ಯೂಸ್ ಮಾಡ್ತಾ ಇರೋದು, ಅದಕ್ಕೆ ಅವ್ರಿಗೆ 46-58 ರೂಪಾಯಿ ಒಂದ್ ಲೀಟ್ರಿಗೆ ಸಿಗ್ತಾ ಇದೆ. ನೀವೇನ್ ಮಾಡ್ತೀರಾ, ಅದನ್ನ ಈ ಹಾಲಿನ ಜೊತೆ ಮಿಕ್ಸ್ ಮಾಡಿ ನಾವು ಡೈರಿಗಳಿಗೆ ಹಾಕ್ತಾ ಇದೀವಿ. ಅದಕ್ಕೆ ಎಲ್ಲೋ ಒಂದ್ ಕಡೆ ನೀವು ಇದಕ್ಕೊಂದು ಮಾರುಕಟ್ಟೆಯ ಸೌಲಭ್ಯಗಳನ್ನ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು ಇವತ್ತಿನ ದಿವಸ. ಆದ್ರಿಂದ ದಯವಿಟ್ಟು ಇದ್ರ ಜೊತೆ ನೀವು ಮಿಶ್ರಣ ಮಾಡದೆ ಅದನ್ನೇ ಮಾರುಕಟ್ಟೆ ಕೊಟ್ಟರೆ ನಿಮ್ಗೆ ಒಳ್ಳೆ ಬೆಲೆ ಬರುತ್ತೆ. ಸಾಮಾನ್ಯವಾಗಿ ಒಂದು ಎಮ್ಮೆ ಸಾಕಣೆಗೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಹತ್ರ ಏನು ಒಂದು ಕನಿಷ್ಠ ಇಷ್ಟು ಖರ್ಚಾಗುತ್ತೆ, ಅವರಿಗೆ ಎಷ್ಟು ಲಾಭ ಬರುತ್ತೆ ನೋಡಿ. ಮತ್ತೆ ಒಂದು ಹಸು ಸಾಕಣೆಗೂ ಇದಕ್ಕೂ ಏನು ವ್ಯತ್ಯಾಸ? ನೀವು ಯಾವುದೇ ಎಮ್ಮೆ ದೇಹ ತೂಕ ತಗೊಳ್ಳಿ, ಅದು ಕಡಿಮೆ ಅಂದ್ರೆ ಏನಿಲ್ಲ ಅಂದ್ರೂ ಒಂದು 350-450 ಕಿಲೋ ಬರುತ್ತೆ, ಚಿಕ್ಕ ಎಮ್ಮೆಯಿಂದ ಒಂದು ಮಧ್ಯಮ ಗಾತ್ರದ ಎಮ್ಮೆ. ಅದಕ್ಕೆ ದೇಹದ ತೂಕ ಮತ್ತು ಹಾಲನ್ನು ಕೊಡ್ತಕ್ಕಂತ ಇದಕ್ಕೆ ಅನುಗುಣವಾಗಿ ನೋಡಿದ್ರೆ ಕಡಿಮೆ ಅಂತಂದ್ರೆ ಸಿದ್ಧಪಡಿಸಿದ ಪಶು ಆಹಾರ ಒಂದು 5 ಕೆಜಿ ಬೇಕೇ ಬೇಕಾಗುತ್ತೆ. ಅದಕ್ಕೆ ಯಾಕಂದ್ರೆ ದೇಹಕ್ಕೆ ಶಕ್ತಿ ಬೇಕು, ಹಾಲಿನ ಉತ್ಪಾದನೆಗೆ ಶಕ್ತಿ ಬೇಕು, ಮತ್ತು ಶಾರೀರಿಕ ಕ್ರಿಯೆಗಳು ನಡೀತಾ ಇರದೆ ಸಂತಾನೋತ್ಪತ್ತಿಗೂ ಶಕ್ತಿ ಬೇಕು ಅಂದಾಗ, ಮತ್ತೆ ಇದೊಂದೇ ಸಿದ್ಧಪಡಿಸಿದ ಆಹಾರದ ಬಗ್ಗೆ ನಾನು ಹೇಳ್ತಾ ಇರೋದು. ಯಾಕೆಂತಂದ್ರೆ ರೈತ ಸಾಮಾನ್ಯವಾಗಿ ಏನ್ ಮಾಡ್ತಾನೆ, ತನ್ನ ಹುಲ್ಲು ಮತ್ತು ಅದರಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಈ ಶಕ್ತಿ ಮತ್ತು ಕಾಳು ಕಡ್ಡಿಗಳಿರ್ತವೆ, ಅವನ ಮನೇಲಿ ಏನಿರುತ್ತೋ ಆ ಕಾಳುಗಳನ್ನ. ಈಗ ಕೆಲವು ಕಡೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲಿ ರಾಗಿ ಬೆಳೀತಾರೋ ರಾಗಿ ಹಿಟ್ಟನ್ನು ಕೊಡ್ತಾ ಇದ್ದಾರೆ. ಆತರ ನಿಮ್ಮಲ್ಲಿ ಇರ್ತಕ್ಕಂಥ ಯಾವ ಕಾಳುಗಳಿದೆ ಆ ಕಾಳನ್ನ ಮಿಶ್ರಣ ಮಾಡಿ, ಮತ್ತೆ ಮುಸ್ಕಿನ ಜೋಳ ಅಂತ ಹೇಳಿದೆ, ಇದು ತುಂಬಾ ಅತ್ಯುತ್ತಮವಾದಂತಹ ಆಹಾರ. ದಯಮಾಡಿ ರೈತರು ಮುಸ್ಕಿನ ಜೋಳ ಒಂದು ಸ್ವಲ್ಪ ಹಿಂಡಿ, ಶೇಂಗಾ ಹಿಂಡಿ ಇದನ್ನೆಲ್ಲ ನೀವೇ ಒಂದು ಹಾಕಿ, ಅದಕ್ಕೆ ಬೇಕಾಗಿರುವ ಲವಣ ಮಿಶ್ರಣಗಳು ಇದನ್ನೆಲ್ಲ ನೋಡಿದ್ರೆ ನನಗೆ ಸ್ವಾಭಾವಿಕವಾಗಿ ಒಂದು ಎಮ್ಮೆ ನಿಮ್ಮ ಕೇಳಿದ ಪ್ರಶ್ನೆಗೆ ಉತ್ತರ, ಅದು ಏನಿಲ್ಲ ಅಂದ್ರೂ ಒಂದು 50-60 ರೂಪಾಯಿ ಬೇಕಾಗುತ್ತೆ ಒಂದು ದಿನಕ್ಕೆ. ನಾವು ಕಡಿಮೆ ಆಹಾರ ಕೊಟ್ಟರೆ ಕನಿಷ್ಠ, ಅದು ಹಾಲನ್ನು ಉತ್ಪಾದನೆಗೆ ತಕ್ಕಂತೆ ಆಹಾರ ಕೊಟ್ಟಾಗ ಖಂಡಿತವಾಗ್ಲೂ ಖರ್ಚು ಜಾಸ್ತಿ ಆಗುತ್ತೆ. ಒಂದು 100 ರೂಪಾಯಿ ನಾವು ಒಂದು ಎಮ್ಮೆಗೆ ಒಂದ್ ದಿನಕ್ಕೆ ಖರ್ಚು ಮಾಡ್ತೀವಿ ಅಂತ ಇಟ್ಕೊಂಡ್ರೆ ನಮ್ಮ ಉತ್ಪಾದನೆಯಿಂದ ಎಷ್ಟು ಲಾಭ ಬರುತ್ತೆ? ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಸುಮಾರು ಒಂದು, ನಾನು ಹೇಳಿದ್ನಲ್ಲ, ಹಾಲನ್ನ ನೀವು ಎಮ್ಮೆ ಹಾಲಿನ ರೈತರು ಬೇರೆಯಾಗಿ ಮಾರಾಟ ಮಾಡಿದ್ರೆ ಲಾಭ ಬರುತ್ತೆ. ಹೌದು, ಇಲ್ಲ ಅಂತಂದ್ರೆ ಹಸುವಿನ ಹಾಲು ಬೆಲೆ ಸಿಕ್ಕಿದಾಗ ನಿಮ್ಗೆ ಯಾವ ರೀತಿ ಲಾಭ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಕೊಡೋದು 3-4 ಲೀಟರ್, ನಿಮಗೆ ಬೆಲೆ ಸಿಗ್ತಾ ಇರೋದು ಹಸುವಿನ ಹಾಲಿನ ಬೆಲೆ. ಅದರಿಂದ ನೀವು ಎಮ್ಮೆ ಹಾಲನ್ನೇ ನೀವು ಹೋಟ್ಲುಗಳಿಗೆ ಹಾಕ್ಬಹುದು. ಆಮೇಲೆ ಕಾಫಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಎಮ್ಮೆ ಹಾಲು. ಮೊಸರು ಚಂಬಲ್ಲಿ ಮೊಸರು ಮಾಡದ ಅಂತಂದ್ರೆ ಉಲ್ಟಾ ಮಾಡಿದ್ರೆ ಕೆಳಗೆ ಬೀಳೋದಿಲ್ಲ ಮೊಸರು, ಅಷ್ಟು ಗಟ್ಟಿಯಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಹಾಲು ಸಕ್ಕರೆ ಜಾಸ್ತಿ ಇರುತ್ತೆ. ಅದು ವಿಶೇಷವಾಗಿ ಕೆಲವು ಜನ ನೋಡಿ ಎಮ್ಮೆ ಹಾಲು ಇದು ಮಾಡೋದು. ಆಮೇಲೆ ಎಮ್ಮೆ ಹಾಲು ಸಾಹೇಬರು ಮಾತಾಡ್ತಾರೋ, ನಾವು ಹೇಳ್ದು ಎಮ್ಮೆ ಭಾರಿ ನಿಧಾನವಾದಂತ ಪ್ರಾಣಿ, ಏ ಎಮ್ಮೆ ಅಂತ ಎಲ್ಲ ಬೈತೀವಿ ಜನಕ್ಕೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ನರಗಳ ಬೆಳವಣಿಗೆಗೆ ಮಕ್ಕಳಿಗೆ ಎಮ್ಮೆ ಹಾಲು ಅತ್ಯುತ್ತಮವಾದ ಆಹಾರ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗ್ತಾರೆ. ಎಮ್ಮೆ ಹಾಲು ಕುಡಿದ್ಬಿಟ್ರೆ ಅಯ್ಯೋ ಎಮ್ಮೆ ತರನೇ ಇರ್ತಾರೆ, ಅವೆಲ್ಲ ಸುಮ್ಮನೆ ಬೂಟಾಟಿಕೆ ಅಲ್ಲ, ಅದೇನೋ ನಂಬಿಕೆಗಳು. ಎಮ್ಮೆ ಹಾಲಲ್ಲಿ ನರಗಳ ಒಂದು ದೌರ್ಬಲ್ಯಕ್ಕೆ, ನರಗಳ ಬೆಳವಣಿಗೆಗೆ, ಬುದ್ಧಿಶಕ್ತಿ ಬೆಳವಣಿಗೆಗೆ, ಮೆದುಳು ಬೆಳವಣಿಗೆಗೆ ವಿಶೇಷವಾದಂತಹ ಪೋಷಣೆಗಳಿದೆ ಅದರಲ್ಲಿ.
ಈಗ ಚಂದ್ರಶೇಖರ ಮೂರ್ತಿಯವರು ಹೇಳ್ದಂಗೆ ಯಾವುದೇ ಒಂದು ಆದಾಯ ಬರೀ ಒಂದು ಹಾಲು ಮಾರೋದ್ರಿಂದ ಅಂತ ನಾವು ಹೇಳಕ್ ಬರೋದಿಲ್ಲ. ಸಗಣಿ ಗಂಜಲವನ್ನು ಸಗಣಿ ಗಂಜಲಗಳು ಸಹ ಉಪಯೋಗಕ್ಕೆ ಬರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ನಾವು ಯಾವ ವ್ಯಯಕ್ಕೆ ಸೇರಿಸ್ಕೊಳ್ಳಲ್ಲ ಬಹಳಷ್ಟು ಸರಿ. ಆಮೇಲೆ ಮನೇಲಿ ಕುಡಿಯೋದು, ಇವಾಗ 4 ಲೀಟರ್ ಹಾಲು ಎಮ್ಮೆ ಕರೆದ್ರೆ 2 ಲೀಟರ್ ಮಾರ್ತಾರೆ, ಇನ್ನು 2 ಲೀಟರ್ ಮನೆಯಲ್ಲಿ ಕುಡ್ತಿರ್ತಾರೆ, ಅದು ಲೆಕ್ಕಕ್ಕೆ ಬರಲ್ಲ. ಆಮೇಲೆ ಎಮ್ಮೆಯಿಂದ ಮಿಕ್ಕಿದ ಹಾಲನ್ನ ತುಪ್ಪ ಮಾಡ್ತಾರೆ, ಬೆಣ್ಣೆ ಮಾಡ್ತಾರೆ, ಆ ಬೆಣ್ಣೆ ಲೆಕ್ಕಕ್ಕೆ ಬರೋದಿಲ್ಲ. ಮಜ್ಜಿಗೆ ಮಾಡಿ ಮನೇಲಿ ಕುಡಿತಾರೆ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಸೊ ಇವ್ರು ಹೇಳ್ದಂಗೆ, ನಮ್ಮ ಬುಗ್ಗೆಯವರು ಹೇಳ್ದಂಗೆ, ಸಾರಿ ಚಂದ್ರಶೇಖರ ಮೂರ್ತಿಯವರು ಹೇಳ್ದಂಗೆ, ಈ ಮಕ್ಕಳಿಗೆ ಬೆಳವಣಿಗೆಗೆ ಕ್ಯಾಲ್ಸಿಯಂ ಬಹಳ ಅತ್ಯುತ್ತಮ. ಈಗ ಕ್ಯಾಲ್ಸಿಯಂ ಇಲ್ಲದೆ ಇದ್ರೆ ಮೂಳೆಗಳೆಲ್ಲ ಸರಿಯಾಗಿ ಬೆಳೆಯೋಲ್ಲ. ನೀವು ಈ ಒಳ್ಳೆ ಹಾಲು ಕೊಡದೇ ಇದ್ದಾಗ ನೀವು ಅವಕ್ಕೆ ಟಾನಿಕ್ ಕೊಡಿಸ್ತೀರಿ, ಬರೋದಿಲ್ಲ. ಸೊ ಅವೆಲ್ಲ ನಾವು ಗಣನೆಗೆ ತಗೋಬೇಕು. ಗಣನೆಗೆ ತಗೊಂಡಾಗ ಅದು ಲಾಭ ಹೇಗೆ ಅಂತ ಗೊತ್ತಿರ್ತಾರೆ. ಈಗ ಮತ್ತೊಂದು ಕರೆ ಇದೆ, ರಾಯಚೂರಿನಿಂದ ಈರಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹಲೋ ಈರಣ್ಣ ಅವರೇ, ಪ್ರಶ್ನೆ ಕೇಳಿ. ಮೇಡಮ್, ನಾವು ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮೇಡಮ್. ಹೈನುಗಾರಿಕೆ ಮಾಡ್ಬೇಕಂತ ತಿಳ್ಕೊಂಡಿದ್ವಿ. ಎಮ್ಮೆಗಳ ಸಾಕಣೆ ಬಗ್ಗೆ ಕೇಳ್ತಾ ಇದ್ದೀರಾ? ಈರಣ್ಣ ಅವರೇ, ಈರಣ್ಣ ಅವರೇ, ಕಾರ್ಯಕ್ರಮದ ನಂತರ ನಮ್ಮ ಟೆಲಿಫೋನ್ ನಂಬರ್ ಇರುತ್ತೆ, ದಯಮಾಡಿ ಫೋನ್ ಮಾಡಿ. ನಾನು ಪಶುಸಂಗೋಪನೆ ಈ ಹಸುಗಳ ಸಾಕಣೆ ಬಗ್ಗೆ ವಿಶೇಷವಾಗಿ ಮಾತಾಡ್ತೀನಿ. ಈ ಕಾರ್ಯಕ್ರಮಗಳ ಎಮ್ಮೆಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಸಮಯ ಕೂಡ ಅಭಾವ ಇದೆ. ಕಾರ್ಯಕ್ರಮದ ಕೊನೆಗೆ ನಿಮಗೆ ಸ್ಕ್ರೀನ್ ನಲ್ಲಿ ನಂಬರ್ ಗಳಿರುತ್ತೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳು ಏನಿದ್ರು ನೀವು ವಿವರವಾಗಿ ಅವರಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಪಡಿಬಹುದು. ಈಗ ನಾವು ಬೇಸಿಗೆ ಬರ್ತಾ ಇದೆ, ಸೊ ಬೇಸಿಗೆಗೆ ನಾವು ವಿಶೇಷವಾಗಿ ಗಮನ ಹರಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕ್ರಮಗಳನ್ನು ತಗೋಬೇಕು ಎಮ್ಮೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ? ಬೇಸಿಗೆಯಲ್ಲಿ ಒಂದು ಆಹಾರದ ಕೊರತೆ ಆಗುತ್ತೆ, ಅದು ಹಸಿ ಮೇವಿನ ಆಹಾರದ ಕೊರತೆ ಆಗುತ್ತೆ. ಆಮೇಲೆ ನೀವು ಹಸು ಎಮ್ಮೆಗಳನ್ನ 1-2 ಇದ್ದಾಗ ಹೊಲಕ್ಕೆ ಹೊಡ್ಕೊಂಡು ಹೋಗ್ತೀರಿ, ಮೇಯಿಸ್ಕೊಂಡು ಬರ್ತೀರಿ, ತೊಂದರೆ ಇಲ್ಲ. ಆದರೆ ಜಾಸ್ತಿ ಇದ್ದಾಗ ಎಮ್ಮೆಗಳದ್ದು ದೊಡ್ಡದು ಪ್ರಮಾಣದಲ್ಲಿ ಸಾಕುವಾಗ ಈ ಹಸುಗಳಿಗೆ ಹೇಗೆ ಮಾಡೋಂಗೆ ಸೈಲೇಜ್ ಅಂತ ಏನು ಹೇಳ್ತಾರೆ ರಸಮೇವು, ಸೊ ಅದನ್ನ ಇಟ್ಕೊಂಡಿರಬೇಕು. ಸೊ ಒಣ ಹಸಿ ಹುಲ್ಲು ಸಿಕ್ಕದೇ ಇದ್ದಾಗ ರಸಮೇವು ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಬಳಕೆ ಆಗುತ್ತೆ. ಮತ್ತು ಮೊದಲೇ ಹೇಳ್ದಂಗೆ ನೀರು ಸಾಕಷ್ಟು ನೀರು ಅವಕ್ಕೆ ಕುಡಿಯೋಕ್ಕೆ ಕೊಡಬೇಕು. ಕುಡಿಯೋಕ್ಕೆ ಕೊಡೋದಲ್ಲದೆ ಅವುಗಳ ಮೈ ಮೇಲೆ ನೀರನ್ನ ಸಿಂಪಡಿಸಬೇಕು, ಇಲ್ಲ ಅಂದ್ರೆ ವ್ಯಾಲ್ಯೂಯಿಂಗ್ ಟ್ಯಾಂಕ್ ಅಂತ ಹೇಳ್ತಾರೆ, ಆ ಥರ ಒಂದು ಟ್ಯಾಂಕ್ ಇರಬೇಕು. ಹಳ್ಳಿಗಳಲ್ಲಿ ಅವೆಲ್ಲ ಇರಲ್ಲ, ನದಿಗಳಿರುತ್ತೆ, ಕೆರೆಗಳಿರುತ್ತೆ. ಈಗ ಸ್ವಲ್ಪ ಇವಾಗಿನ ಪರಿಸ್ಥಿತಿ ನೋಡಿದಾಗ ನದಿಗಳಲ್ಲೂ ನೀರಿಲ್ಲ, ಕೆರೆಗಳಲ್ಲೂ ನೀರಿಲ್ಲ. ಹಾಗಾಗಿ ಬೇರೆ ಏನಾದ್ರು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಭಾರಿ ಉತ್ತಮ. ಅದು ಇಲ್ಲ ಅಂದ್ರೆ ಒಟ್ಟಾರೆ ನೀರಿನ ವ್ಯವಸ್ಥೆ ಇರಬೇಕು. ಮತ್ತು ಇದರ ಜೊತೆಗೆ ಈ ಬೇಸಿಗೆ ಕಾಲದಲ್ಲಿ ಎಮ್ಮೆಗಳು ಒಂದು ತೊಂದರೆ ಏನು ಅಂತಂದ್ರೆ, ಈ ಅತಿ ಹೆಚ್ಚಿನ ದೇಹದ ತಾಪಮಾನದಿಂದ 40 ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಯಾವಾಗ ಆಗುತ್ತೋ ಇದು ಬೆದೆಗೆ ಬಂದಾಗ ಚಿಹ್ನೆಗಳು ಸರಿಯಾಗಿ ಕಾಣೋದಿಲ್ಲ. ಮತ್ತು ಗರ್ಭಧಾರಣೆ ಮಾಡಿದಾಗಲೂ ಕೂಡ ಏನಾಗುತ್ತೆ, ಈ ಫಲಾಂಕುರವಾಗಿ ಅಲ್ಲಿ ಆಗಂತ ಪಿಂಡರುಗಳು ನಶಿಸಿ ಹೋಗುತ್ತೆ. ಹೆಚ್ಚಿನ ತಾಪಮಾನದಿಂದಾಗಿ ಪಿಂಡಗಳು ನಶಿಸಿ ಹೋಗುತ್ತೆ. ಆದ್ರಿಂದ ದಯವಿಟ್ಟು ನನ್ನ ರೈತ ಮಿತ್ರರೊಂದು ಏನ್ ಮಾಡಬೇಕು ಅಂತಂದ್ರೆ, ಆ ತರ ಸಮಯದಲ್ಲಿ ತುಂಬಾ ಬೆಳಗ್ಗೆನೆ ಹಾಲು ಕರ್ಕೊಂಡು ಬಿಟ್ಬಿಡಿ, 9 ಗಂಟೆ ಮೇಲೆ ಅದನ್ನೇ ನೆರಳಕ್ಕೆ ತಗೊಂಬಂದ್ಬಿಡಿ, ಉರಿ ಬಿಸಿಲಲ್ಲಿ ಆಚೆ ಬಿಡಬೇಡಿ. ತಿರ್ಗಾ ಸಾಯಂಕಾಲ 1:30-5 ಗಂಟೆಗೆ ಹಾಲು ಕರ್ಕೊಂಡು ತಿರ್ಗಾ ಬಿಡಿ, 7:30-8 ಗಂಟೆವರೆಗೂ ಮೇಯ್ಕೊಂಡು ಬರ್ತವೆ. ಆಮೇಲೆ ಎಮ್ಮೆಗಳು ಕಪ್ಪಗಿರುತ್ತೆ, ಕತ್ಲಲ್ಲಿ ಕಾಣಲ್ಲ, ಎಲ್ಲೋ ಹೋಗ್ಬಿಡ್ತೀವಿ ಅಂತ ಏನು ಗಾಬರಿ ಆಗಬೇಡಿ. ನಿಮ್ಮ ತೋಟಗಳಲ್ಲೇ ಇರುತ್ತೆ, ಅವಕ್ಕೆ ಏನು ಒಂದೇ ವಸತಿಗಳು ಏನು ಅಷ್ಟು ಬೇಕಾಗಿಲ್ಲ. ಆದ್ರಿಂದ ಇದನ್ನೇ ನೀವು ಮಾಡಿದ್ದೇ ಆದರೆ, ಯಾಕೆಂತಂದ್ರೆ ತುಂಬ ಬಿಸಿಲು ಬರಬಾರ್ದು. ಸಾಹೇಬರು ಒಂದು ಮಾತು ಹೇಳಿದ್ರು, ಮೆಲನಿನ್ ಪಿಗ್ಮೆಂಟ್ ಅಂತ, ಈ ಹಸುಗಳಲ್ಲಿ ಕಡಿಮೆ ಇರೋದ್ರಿಂದ ಕೆಲವು ಸಮಸ್ಯೆಗಳಲ್ಲಿ ಹಸು ಕಾಣುತ್ತೆ. ಇದು ಈ ಸೂರ್ಯನ ಕಿರಣಗಳನ್ನ ಮೈಯಗೆ ಹೀರದೇ ಇರೋ ರೀತಿಯಲ್ಲಿ ಅದನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒಟ್ಟಾರೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಎಮ್ಮೆ ನಮ್ಮ ಹೆಮ್ಮೆ ಅಂದ್ರೆ ತಪ್ಪಾಗ್ಲಾರ್ದು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್. ನಮಸ್ಕಾರ.
ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ, ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಅದ್ರ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.